ಮೈಸೂರ್ ಇಂದ ಬನ್ನಿ ನೀವು ಅಷ್ಟೊಂದು ಸಭ್ಯವಾಗಿ ನಿಂತ್ಕೊಂಡ್ಬಿಟ್ರೆ ಕೈ ಕೊಟ್ಟಿದ್ದೀರಿ ಸರ್ ಮುಂದೆ ನಮಗೆ ಆಶ್ಚರ್ಯ ಆಗ್ತಾ ಇದೆಲ್ಲ ಡಿ ಸಿ ಅವ್ರ ಕಮಾಂಡ್ ಕಾಣಿಸ್ತಾ ಡಿ ಸಿ ಅವ್ರ ಕಮಾಂಡ್ ಇದೆಲ್ಲ ಇದು ನೋಡ್ರಿ ಇದೊಂದು ಇದು ಸಾವಿತ್ರಿ ಅವರು ನನ್ನ ಬಗ್ಗೆ ಭಾಳ ಹೊಗಳಿಕೆ ಮಾಡಿದ್ದಾರೆ. ಈಗ ನಾನು ಮಾತಾಡಲೇಬೇಕು, ಯಾಕಂದ್ರೆ ನಾನು 60 ವರ್ಷ ಆಯಿತು ಈ ಸಿನಿಮಾ ಲೈನ್ದ ಬಂದು. 60 ವರ್ಷಗಳ ಸಾಧನೆ ಏನನ್ನೋದು ಒಂದು ಸ್ವಲ್ಪ ತಿಳಿಸ್ಬೇಕು. ಎಷ್ಟೋ ಜನರಿಗೆ ಗೊತ್ತಿರ್ಬೋದು, ಆದರೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಅವರು ಈಗಾಗಲೇ ನಾನು ಹುಟ್ಟಿದ್ದು ಹೇಳೋದು, ನಾನು 1933 January 5 ನನ್ನ ಊರು ಅಥರ್ಗಾ ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆ. ನಾನು ರೊಟ್ಟಿ ತಿಂದು ಬೆಳೆದು ಬಂದವ, ಹಳ್ಳಿಯಿಂದ ಬಂದವ. ಹಳ್ಳಿಯಿಂದ ಬಂದು ಯಾಕೆ ಕೆಲವರು ದಿಲ್ಲಿಗೆ ಹೋಗ್ತಾರೆ, ನಾನು ಅದು ಬಿಟ್ಟು ಕೆಸಿಂದು ನಾನು ಬೆಂಗಳೂರಿಗೆ ಬಂದೆ. ಇಷ್ಟೇ ಫರಕ್ಕೆ ಅವರು ದಿಲ್ಲಿಗೆ ಹೋಗಲಿ, ನಾನು ಬೆಂಗಳೂರಿಗೆ ಬಂದೆ. ನಾನು ಚಿಕ್ಕವಿರ್ಲಿಕ್ಕಾಗೆ ಕನ್ನಡ ಶಾಲೆ, ಅಲ್ಲಿ ನಮ್ಮ ಊರಾಗ ಕನ್ನಡ ಶಾಲೆ, 7ನೇ ತನಕ ಅಲ್ಲೇ ಇದ್ದೆ. ಕಲಿ ಹೊತ್ತಿನಾಗೆ ನಮ್ಮ ತಂದೆಯವರು ಅವರು ಸ್ವಾತಂತ್ರ್ಯ ಯೋಧರು. 1942 ಮೆಮೆಂಟ್ಸಲ್ಲಿ ಅವರಿಗೆ ಕ್ವಿಟ್ ಇಂಡಿಯಾ ಅಂತ ಒಂದು ಬ್ರಿಟಿಷರ್ದು ಬಂದಿತ್ತಲ್ಲ, ಅವಾಗ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಅವರಿಗೆ ಜೈಲು ತೊಗೊಂಡು ಹೋಗ್ಬಿಟ್ರು 1942. ಅವಾಗ ನಾನು 7-8 ವರ್ಷ ನಾವು ಅವಾಗ ನಮ್ಮದು 300 ಎಕರೆ ಜಮೀನು, ಅವಾಗ ದೊಡ್ಡ ಒಕ್ಕಲ್ತನ. ನಮ್ಮ ತಂದೆಯವರು ಒಬ್ಬರೇ ನೋಡ್ತಾ ಇದ್ರು, ನೋಡೋರು ಯಾರೂ ಇಲ್ಲ, ನಮ್ಮಿಲ್ಲ ಹಿರಿಯರೇ ನೋಡ್ತಾ ಇದ್ರು. ನಾನು ಇನ್ನೂ ಚಿಕ್ಕವ, ನನಗಿಂತ ದೊಡ್ಡವರೊಬ್ಬರು ಅಣ್ಣ ನಮ್ಮ ಅಣ್ಣ ಅವರು ಇದ್ರು, ಅವರು ಅಲ್ಲಿ ಕಾಲೇಜ್ಗೆ ಹೋಗಿದ್ರು ಬಿಜಾಪುರಕ್ಕೆ. ಅವಾಗ ನಮ್ಮ ತಂದೆಯವ್ರು ಹೋದ ಬಳಿಕ ನಾನೇನು ಮಾಡಬೇಕು, ಅವ್ರು 1 ವರ್ಷ ಅಲ್ಲಿ ಜೈಲ್ದಾಗ ಇದ್ರಿ ಎರಡು ಜೈಲ್ದಲ್ಲೇ. ಆಮೇಲೆ ಬಂದ ನಂತರ ನಾನು ಕಲ್ಕೋತ 7ನೇ ಪಾಸ್ ಆದೆ ರೀ ನಾನು. ಯಾವಾಗ 1947ನಲ್ಲಿ ಪಾಸ್ ಆಗಿ ನಾನು ಬೆಂಗಳೂರು ಇದು ಬಿಜಾಪುರಕ್ಕೆ ಬಂದೆ. ಅವಾಗೆ ಇವರಿಗೆ ಮಹಾತ್ಮ ಗಾಂಧಿ ಅವರಿಗೆ ಶೂಟ್ ಮಾಡಿದ್ರು ಅವಾಗ, ಅದೇ ವರ್ಷ ನಾನು ಅವಾಗ ಬಂದಿದ್ದು 1947ದೊಳಗೆ. ನಂದು SS ಹೈಸ್ಕೂಲ್ದಲ್ಲೇ ನಾನು ಕಲಿತಿದ್ದೆ ಬಿಜಾಪುರದಲ್ಲಿ. 50 ವರ್ಷದೊಳಗೆ ನಂದು ಮ್ಯಾಟ್ರಿಕ್ ಮುಗಿದೋಯ್ತು. ನಾನು ಐ ಜಾಯಿಂಡ್ ಇನ್ ಫಿಲ್ಮ್ ಲೈನ್ ಇನ್ 1952 52ನೇ ಇಸ್ವಿಯಲ್ಲಿ. ಅಂದರೆ ಇವತ್ತಿಗೆ ನೋಡಿ ಎಷ್ಟಾದ್ರು 59 ವರ್ಷ ಆಯಿತು. 59 ವರ್ಷಗಳಿಂದ ನಾನು ಇನ್ನೂ ಫಿಲ್ಮ್ ಲೈನ್ದಾಗ ಇದ್ದೇನೆ. ಮೊದಲು ನಾನು ಶ್ರೀನಿವಾಸ್ ಪಿಕ್ಚರ್ಸ್ ಗದಗ ಅಂತ ಹೇಳಿ ದೊಡ್ಡ ಆಫೀಸ್ ರೀ ಅದು. ಇಡೀ ಕರ್ನಾಟಕದಲ್ಲಿ 60 ಥಿಯೇಟರ್ಗಳಲ್ಲಿ ಅವ್ರದೇ ಪಿಕ್ಚರ್ ನಡೀತಿದ್ದು. ಅವಾಗ ನಾನು ಸಿನಿಮಾ ರೆಪ್ರೆಸೆಂಟೇಟಿವ್. ಅದು ಹೇಗೆ, ನಾನು ಕಲಿಯೋದಾಗ ಓದೋದಕ್ಕಿಂತ ನನಗೆ ಸಿನಿಮಾ ನೋಡೋ ಚಟ ಭಾಳ ಇತ್ತು. ಯಾವುದೇ ಇಲ್ಲ, ಅವಾಗ ಏನಿತ್ತು ಬಿಜಾಪುರದಾಗ 2 ಥಿಯೇಟರ್ ಅದು, ಜಯಶ್ರೀ ಟಾಕೀಸು ಮತ್ತು ತ್ರಿಪುರ ಸುಂದರಿ ಟಾಕೀಸ್ ಅಂತ. ಅವಾಗ ಬರೀ ಹಿಂದಿ ಪಿಕ್ಚರ್, ಈ ಕನ್ನಡ ಯಾವ ಬರ್ತಿದ್ರು, ಕನ್ನಡ ಯಾವಾಗ ವರ್ಷಕ್ಕೊಂದು 2 ಪಿಕ್ಚರ್ ಬರ್ತಿದ್ದು. ಅವಾಗ ಹಿಂದಿ ಪಿಕ್ಚರ್ ಅಷ್ಟೊಂದು ಫೇಮಸ್ ಇತ್ತು ರೀ. ಅಂಥವ್ರು ನನಗೆ ಹಿಂದಿ ತಿಳಿಯಲಿಲ್ಲದ್ರು ಅಷ್ಟೇ ಹೋಯ್ತು, ನಾನು ಸಾಲಿಗೆ ಚಕ್ಕರ್ ಹಾಕಿಸಿದ ಪಿಕ್ಚರ್ ನೋಡಕ್ಕೆ ಬರ್ತದೆ. ನೋಡಿ 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 ನನಗೇನಾಗ್ತಿತ್ತು, ನೀತಿ ಇದು ದಿವಸ ಹೋಗವ ಆಸೆ. ಆವಾಗ ಭಾಗವರಾವ್ ಭಗವಾನ್ ಪಿಕ್ಚರ್ ಭಾಳ ಇತ್ತು ರೀ, ಅವಾಗ ಸ್ಟಂಟ್ ಪಿಕ್ಚರ್.
ಸ್ಟಂಟ್ ಅಂದ್ರೆ ಅದು ಈ ತರ ಸ್ಟಂಟ್ ಅಲ್ಲ, ಬ್ಲಡ್ ಶೇಕಿಂಗು ಇದು ಹೊಡೆದಾಟ ಬಡದಾಟ ಇಲ್ಲ. ಅವರು ಫೈಟ್ ಅಂದ್ರೆ ಬಹಳ ಚೆನ್ನಾಗಿತ್ತು ಬಾಬುರಾವ್ ಭಗವಾನಂದು. ಅದನ್ನು ನೋಡಕ್ ಹೋಗ್ತಿದ್ದೆ ಅವಾಗ ದಿವಸ ನೋಡುದು ಎಲೆ ಈ ಸೀಟ್ ನಿನ್ನೇನು ಬಂದದ್ದು ಮತ್ತೆ ಇವತ್ತೇ ಬರ್ತಲ್ಲ ಸೀನ್ ಅದು ಅಂತ. ನನಗೇನು ಗೊತ್ತಾದ ಆ ಫಿಲ್ಮ್ ದೊಳಗೆ ಬರೋದು ಅಂತ ಹೇಳಿ ಅದು ಈ ತರ ಸೀನ್ ಬರ್ತದೆ ಅಂದ ಬಳಕ ಇದು ಏನಿರಬಹುದು, ಇದಕ್ಕೆ ಏನೋ ಇರಬಹುದು ಅಂತ, ಇದಕ್ಕೆ ನಾನು ಯಾಕೆ ನಿರ್ಮಾಪಕನಾಗಬಾರದು ಅಂತ ತಲೆಯೊಳಗೆ ಶುರು ಆಯ್ತದ. ಆ ಓದು ಕಡೆ ಹೋಯ್ತದು, ಬರೀ ಈ ಸಿನಿಮಾದೊಳಗೆ ಗುಂಗುನಗೆ ಶುರು ಆಗಿಬಿಡ್ತು. ಏನೋ ಮಾಡಿದೆ ಅಷ್ಟೊಳಗ ನನಗೆ ಮತ್ತು ಜಯಶ್ರೀ ಟಾಕೀಸ್ ಮಾಲಕನ ಮಗನಿಗೆ ದೋಸ್ತಿ ಆಯ್ತು. ಆ ಥಿಯೇಟರ್ ಮಾಲಕನ ಮಗನಿಗೆ ಥಿಯೇಟರ್ ಮಗನ ಮಾಲಕನಿಗೆ ಶುರು ಆದ ಬಳಕ ನಮ್ಗೆ ದುಡ್ಡು ಕೊಟ್ಟೆ ಆಗ್ತಕ್ಕಿಂತ ತೊಗೊಂಡೋಗ್ಬೋದು ಪುಕ್ಕಟ್ಟೆ ನೋಡ್ತಿದ್ದೆ ನಾನು ದಿವಸ. ಅವರಲ್ಲಿ ಅಷ್ಟೊಂದು ನಮ್ಗೆ ಅವರಿಗೆ ಪ್ರೀತಿ ಶುರು ಆಯ್ತು. ಆಮೇಲೆ 70 ಆಯಿತು. ಮ್ಯಾಟ್ರಿಕ್ ಆದ ಬಳಕ ಮುಂದೆ ನಾನು ಇದಕ್ಕೆ ಹೋಗ್ಬೇಕಂತ ಮಾಡಿದೆ ಟೆಕ್ನಿಕಲ್ ಸ್ಕೂಲಿಗೆ. ಅಲ್ಲಿ ಬಿಜಾಪುರದಾಗ ಟೆಕ್ನಿಕಲ್ ಸ್ಕೂಲ್ ಇರಲಿಲ್ಲ 50 ಒಳಗೆ, ಏನು ಕೊಲ್ಲಾಪುರದಾಗಿತ್ತು. ಕೊಲ್ಲಾಪುರ ಅಲ್ಲಿದ್ದ ಬಿಜಾಪುರದಿಂದ ಭಾಳ ಸಮೀಪದು, ಮಹಾರಾಷ್ಟ್ರದಲ್ಲಿ ಅದು. ಅಲ್ಲಿದೊಂದು 100 ಕಿಲೋಮೀಟರ್ನ ಆಗ್ತಿತ್ತು. ಅಲ್ಲಿ ಹೋದೆ ನಾನು, ಅಲ್ಲಿ ಹೋದೆ. ಅಲ್ಲಿ 1 ವರ್ಷ ಇದ್ದೆ. ಅಲ್ಲಿ 1 ವರ್ಷದಾಗೆ ನಮ್ಮ ಮುಂದೆ ನನಗೆ ಮುಂದೆ ಓದೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ಭಯಂಕರ ಡಿಫಿಕಲ್ಟ್ ಸಬ್ಜೆಕ್ಟ್ ಇವೆಲ್ಲ, ಅರ್ಥಮೆಟಿಕ್ಕು ಏನೇನೋ ಇದು ನನಗೆ ಮಾಡೋದೇ ಆಗಲಿಲ್ಲ. ಇದೇನು ನಮಗೆ ಹತ್ತಂಗಿಲ್ಲ ಅಂತ ಹೇಳೋದು. ಅವ್ರು ಏನು ಮಾಡಿದ್ರು, ನಮ್ಮ ತಂದೆಯವ್ರು ಏನಂದ್ರು, ಬೇಡಪ್ಪ ಇನ್ನೇನು ಮುಂದೆ ಕಲಿಯೋದು ಬೇಡ, ನೀನು ದುಡ್ಡೆಲ್ಲ ಇಟ್ಟು ಖರ್ಚು ಆಗಿದ್ದು ಆಗಲ್ಲಕ್ಕ ನೀವು ವಾಪಸ್ ಮನೆಗೆ ಬಾ ಅಂತ ಹೇಳಿಬಿಟ್ರು. ನಾನು ಮನೆಗೆ ಬಂದು ಹೂ ಆ ಥರ ಊರದಂಥ ಊರಾಗಿ ಏನು ಮಾಡಬೇಕು ನಾನು, ಇಟ್ಟೆಲ್ಲ ಬಿಜಾಪುರ ಮಾಡಿ ಕೊಲ್ಲಾಪುರದಾಗ ಅದು ಅಂತ ಇದ್ದಾವ, ನಾನು ಇಲ್ಲಿ ಬಂದು ಏನು ಮಾಡೋದು. ಅವಾಗ ಜೈಸೇಟ್ ಹಾಕಿದ್ದಲ್ಲಿ ಈ ಶ್ರೀನಿವಾಸ್ ಪಿಕ್ಚರ್ಸದ್ದು ಪಿಕ್ಚರ್ ಹತ್ತಿದ್ರು ಅವಾಗ. ಅವರು ಮಾಲಕರು ಬಂದಿದ್ರು ಅವಾಗ, ಕೆ ವಿ ಶ್ರೀ ಇವರು ರಾಜು ಅಂತೇಳಿ ಒಳ್ಳೆ ಮನುಷ್ಯರು ಅವರು. ಅವರು ಶ್ರೀನಿವಾಸ್ ಪಿಕ್ಚರ್ ಇವರು ನಮ್ಮ ಥಿಯೇಟರ್ ಮಾಲಕ ಹೇಳಿದ್ರು, ಜೈಸೇಟ್ ಹಾಕಿದ ಮಾಲಕರು, ಏ ಇವನ್ ನಮ್ಮ ಹುಡುಗದಾನ ಅವನು ನಿಮ್ಮ ಕಂಪ್ನಿಯಲ್ಲಿ ರಿಪ್ರೆಸೆಂಟೇಟಿವ್ ಅಂತ ಸೇರ್ಬೇಕಂತ ಮಾಡಿದಾನ ಅಂತ ಹೇಳಿದ್ರು. ಆಗ್ಲಿ ಕಳಿಸ್ಕೊಡು ಅಂತ ಹೇಳ್ಬೋದ್ರು ಅವ್ರು, ಗದಗಿನಲ್ಲಿ ಆಫೀಸ್ ಇದ್ರೆ ಅವರು. ಆಯ್ತು, ನಾನು ಅವ್ರು ಬಂದು ಹೋದ್ರು. ಮರುದಿವಸ ನಾನು ಹೋದೆ, ಒಂದು ಲೆಟರ್ ಕೊಟ್ಟರು ಅವ್ರು ಜೈಸೇಟ್ ಹಾಕಿದ್ದವರು ಹಿಂಗೆ ಅಂತೇಳಿ. ಅವ್ರು ಮೊದಲು ಏನು ಮಾಡೋದು, ಮೊದಲೇ ದಿವಸ ನನಗೆ ಜೈಸೇಟ್ ಟಾಕೀಸ್ಗೆ ಕಳಿಸ್ಕೊಟ್ರು. ಅಲ್ಲಿ ಜಗನ್ಮೋಹನ್ ನಡೀತಾ ಇತ್ತು, ನನಗೆ ಭಾಳ ಸಂತೋಷ ಆಯಿತು. ಯಾಕಂದ್ರೆ ಅವ್ರ ಥಿಯೇಟರ್ದಿಂದ ನಾನು ಇಲ್ಲಿ ರಿಪ್ರೆಸೆಂಟೇಟಿವ್ ಆದ ಅವ್ನಿಗೆ ಅವ್ರ ಥಿಯೇಟರ್ಗೆ ಹಾಗೆ ಹೋಗೋದು, ಇದು ಯಾಕೋ ನನಗೆ ಒಂದು ಇದು ಆಯಿತು. ಮತ್ತೆ ಅವ್ರಿಗೆ ಹೇಳಿದೆ, ಅವ್ರೇನು ಮಾಡಿದ್ರೆ, ಏನು ಅಂಕಲ್ ನೀವು ವಾಪಸ್ ಬಾ, ನಿನಗೆ ಬೇರೆ ಊರಿಗೆ ಕಳಿಸು ಅಂತೇಳಿ ಮುಂಡ್ರಿಗೆ ಕಳಿಸಿದ್ರು ಅಲ್ಲಿ ಜಗನ್ಮೋಹನಿ ನೋಡಲಿಕ್ಕೆ. ಹೀಗೆ ಜಗನ್ಮೋಹನಿ ಎಲ್ಲ ಕಡೆ ಹೋದ್ರೆ 30 ವಾರ 50 ವಾರ 40 ವಾರ ಹೋಗ್ತಾ ಇತ್ತು ಆ ಪಿಕ್ಚರ್. ಹಾಗೆ ರಿಪ್ರೆಸೆಂಟೇಟಿವ್ ಆಗಿ ಆಗಿ ಒಂದು ದಿವಸ ಏನಾಯ್ತು ಅಲ್ಲಿ. ಆಮೇಲೆ ಬಾಗಲಕೋಟೆಗೆ ಹೋದೆ ರೀ. ಬಾಗಲಕೋಟೆಗಳು ಸಕ್ರಿ ಅವರು ಅಂದ್ರೆ ನನಗೆ ಭಾಳ ದೋಸ್ತಿರಿ. ಅವರು ದಾನಸೂರು ವೆಂಕಪ್ಪ ಸಕ್ರಿ ಅಂತಂದ್ರೆ ಭಾಳ ಫೇಮಸ್ ರೀ ಅಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ. ಅವ್ರ ಮಗ ಪ್ರಹ್ಲಾದರಾವ್ ಸಕ್ರಿ ಅವರು ನಾವು ಭಾಳ ದೋಸ್ತಿ. ಅವ್ರು ಯಾವಾಗಲೂ ಎಲ್ಲೇ ಹೋಗಲಿ, ಅವರು ಬಾಂಬೆ ಕಾಗದ ಇದು ಅಡತಿ ಅಂಗಡಿ ಇತ್ತು, ಎಲ್ಲಿ ಹೋದ್ರು ನನಗೆ ಕರ್ಕೊಂಡು ಹೋಗೋರು. ಯಾಕಲ್ಲಿಗೆ ನನ್ನ ಜೊತೆ ಬರಬೇಕು ನೀನು ಅಂತ ಅಷ್ಟೊಂದು ನಮ್ಮ ಮೇಲೆ ಪ್ರೀತಿ. ಅದೇನೋ ಅಂದರೆ ಅದು ದೇವ್ರದ ಆಸೆ ಇಷ್ಟೇ ಇರ್ಬೋದು. ಎಲ್ಲಿ ಹೋದಲ್ಲಿ ಅಂಕಲ್ಗೆ ಎಲ್ಲಿ ನಾನು ರಿಪ್ರೆಸೆಂಟೇಟಿವ್ ಇದ್ದಾವ ನಾನು ಪಿಕ್ಚರ್ ನೋಡು ಅದೆಲ್ಲ ಅಕೌಂಟ್ ತೊಗೋಬೇಕಲ್ಲ, ಏ ಬಿಡ ನೀನು ನಡಿ ನಮ್ಮ ಮನೆಗೆ ನಡಿ ಊಟಕ್ಕೆ ಕರ್ಕೊಂಡು ಹೋಗೋರು. ಅಂಥ ದೊಡ್ಡ ಶ್ರೀಮಂತರು ನನಗೆ ಕರ್ಕೊಂಡು ಹೋಗ್ತಿದ್ರು. ಅದಕ್ಕೆಲ್ಲ ಯಾಕೆ, ಅದೆಲ್ಲ ದೈವಿ ಶಕ್ತಿ. ಇಂಥ ಇದರೊಳಗೆ ಅವ್ರದ್ದು ನಮ್ಮದು ಶಕ್ತಿ ಹಾಕೋದು. ಅವರು ಬಾಂಬೆಗೆ ಹೋಗೋರು, ಬಾಂಬೆಗೆ ಹೋಗೋದ್ನಾಗ ಅವ್ರ ಕಾರ್ನಿಗೆ ಕರ್ಕೊಂಡು ಹೋಗೋರು, ಅವರ ಅಡತಿಯಲ್ಲೇ ಇರೋದು ಎಲ್ಲ ಕಡೆ ಅವರ ಜೊತೆನೇ ರೀ. ಹೀಗಾಗಿ ಅಲ್ಲಿ ಏನು ಫಿಲ್ಮಿ ಸ್ಥಾನ ನನಗೆ ಅಲ್ಲಿ ಮ್ಯಾನೇಜರ್ ಅಂತಿದ್ರು ಮಧು ಅಂತೇಳಿ. ಅವರು ಹೇಳಿದ್ರೆ ನಮ್ಮ ಹುಡುಗ ಭಾಳ ಒಳ್ಳೆ ಹೌದಲ್ಲ, ಇವನಿಗೆ ಏನಾರ ಮಾಡಿ ಅಂತ ಹೇಳಿ ಫಿಲ್ಮಿ ಸ್ಥಾನದೊಳಗೆ ಅವ್ರು ಇಡೀ ಆಲ್ ಓವರ್ ಇಂಡಿಯಾದೊಳಗೆ ಅವ್ರ ಆಫೀಸ್ ಇದ್ದು ರೀ ಫಿಲ್ಮಿ ಸ್ಥಾನದ್ದು. ಅವರು ಪ್ರೊಡ್ಯೂಸರು, ಡೈರೆಕ್ಟ್ ಇವ್ರದ್ದು ನಿರ್ಮಾಪಕರು, ಅವರು ಸ್ಟುಡಿಯೋ ಓನರು, ಆಮೇಲೆ ಥಿಯೇಟರು ಅವರು ಇದ್ದು. ಅವ್ರು ಏನಾದ್ರು ಆಗಲಿ ನಿಮ್ಗೆ ಒಂದು ಇದಕ್ಕೆ ಹುಬ್ಳಿ ಬ್ರಾಂಚ್ ಮ್ಯಾನೇಜರ್ ಅಂತೇಳಿ ಫಿಲ್ಮಿ ಸ್ಥಾನ ನಿಮ್ಗೆ ಅಲ್ಲಿ ನಿಮ್ಮನ್ನು ನೇಮಿಸ್ತೇನೆ ಅಂತ ಹೇಳಿದ್ರು. ಆಮೇಲೆ ನನಗೆ ಆದೆ ಬಂದೆ, ಬಂದ ಕೂಡಲೇ ಅಲ್ಲಿ ಅವಾಗೆ ನಾನು ಮನೆ ಮಾಡಿದ್ರೆ ಬೆಂಗಳೂರು ಹುಬ್ಳಿಯಲ್ಲಿ ಮಾಡ್ತಾ 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 ಅಲ್ಲಿ ಅದನ್ನು ಬಿಟ್ಟು ಬರೀ ಎಷ್ಟು ಯಾಕೆ ಅವಾಗೇನು ನನಗೇನು ಪಗಾರ ಕೊಡ್ತೀರಿ, 150 ರೂಪಾಯಿ ಪಗಾರ ರೀ. 150 ರೂಪಾಯಿ ನಾನು ಹುಬ್ಳಿಯೊಳಗೆ ಹ್ಯಾಂಗೆ ಇರ್ಬೇಕು ರೀ? ಅದೇ ನಮಗದು ಬರೀ ಇದು ಅನಿಸಲಿಲ್ಲ, ಇದು ಬೇಡ ಬೇಡ, ಈಗ ನಾನೇ ಒಂದು ಸ್ವಂತ ಜಗದೀಶ್ ಫಿಲ್ಮ್ ಸ್ವಂತ ಮಾಡೋ ಅಂತೇಳಿ ನಾನು ಯಾವಾಗಾದ್ರೂ ಮ್ಯಾಲಿಂದ ಮೇಲೆ ಬಾಂಬೆಗೆ ಹೋಗ್ತಿದ್ದೆ. ಬಾಂಬೆಗೆ ಹೋದ್ರೆ ಅವಾಗ ಏನಾಗ್ತಿತ್ತು, ಅಲ್ಲಿ ನಮಗೆ ರಾವ್ಜಿ ಭಾಯಿ ಪಟೇಲ್ ಅಂತ ಹೇಳಿ ಅವರು ದೇವಾನಂದ ಪಿಕ್ಚರ್ ತೊಗೊಂಡಿದ್ರು ರೀ. ಬಾರೀಶು ಬಂದೀಶು ಅವ್ಯಾರು ಒಳ್ಳೊಳ್ಳೆ ಪಿಕ್ಚರ್ ತೊಗೊಂಡಿದ್ರು ಅವರು. ಅವ್ರದ್ದು ನಮ್ಮದು ದೋಸ್ತಿ ಆಯಿತು. ಅವ್ರು ಹಿಂಗೆ ನೋಡಿ, ಅಂಕಲ್ಗೆ ತುಮ್ ಕಾ ಸಹಾಯ ಆಯ್ತು, ಮೈ ಹುಬ್ಳಿ ಸಹಾಯ ಆಯ್ತು, ತುಮ್ ಕ್ಯಾ ಕರ್ತಾಯ ಅಂತ, ಮೈ ಡಿಸ್ಟ್ರಿಬ್ಯೂಷನ್ ಕರ್ತವು. ಅಚ್ಚಾ ಅಮರ ಪಾಸ್ ಬಹುತ್ ಪಿಕ್ಚರ್ ಆಯ್ತು, ತುಮ್ ಲೇಲೋ ಅಡ್ವಾನ್ಸ್ ದೇ ಮತ್ತೇದು ಐಸಾಯಿ ಲೈಕೇಜ ಪುಕ್ಕಟ್ ಮೇಲೆ ಲೈಕೇಜ ಅಂತ. ನಾವು ನೋಡಿ ಇದು ಒಂದು ಎಂಥ ಅಗಾಧವಾದ ವಿಷಯ ಆಶ್ಚರ್ಯ. ಇದಕ್ಕೆಲ್ಲ ದೈವಿ ಶಕ್ತಿ. ಅವ್ರು ಒಟ್ಟು 10-15-20 ಪಿಕ್ಚರ್ ಎಲ್ಲ ಹಾಗೆ ಕೊಟ್ಬಿಟ್ರೆ ಅವ್ರು ಕಮಿಷನ್ ಮೇಲೆ, ನಿಂದು ಪಿಕ್ಚರ್ ಬಿಸ್ನೆಸ್ ಮಾಡು, ನಿನ್ನ ಕಮಿಷನ್ ತಗೋ, ಉಳಿದಿದ್ದು ದುಡ್ಡು ನೀನು ಕಳಿಸ್ಕೊಂಡು ಡಿ ಡಿ ಅಂತೇಳಿ ಪರ್ ಮಂತ್ ಅಂತ ಹೇಳಿ ಅದು ಮಾಡ್ತಾ 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 ಏನಾಯ್ತು ರೀ, ಮುಂದೆ ನಮ್ಮ ಹುಬ್ಳಿ ಒಳಗೆ ಒಳ್ಳೆ ಇದು ಆಯಿತು. ಅವಾಗ ಮರಾಠಿ ಡ್ರಾಮಾ ಬಹಳ ಫೇಮಸ್ ಇದ್ವು ರೀ.
ನಿಮಗೆ ಉದಾಹರಣೆ ಹೇಳ್ತೀನಿ ಮರಾಠಿಯ ಬಗ್ಗೆ. ಆಚಾರ್ಯ ಅತ್ರಿ ಅವರಂತ ತಾವು ಕೇಳಿರಬೇಕು, ಭಾಳ ಫೇಮಸ್ ಅವರು ರೈಟರು, ಅವ್ರದ್ದು ಪೇಪರು ಇತ್ತು. ಅವರು ಅತ್ರಿ ಅವರು ತೋಮಿ ನವೇಜ್ ಒಂದು ಡ್ರಾಮಾ ಇತ್ತು, ಸೊ ವೆರಿ ಫೇಮಸ್ ರೀ ಅದು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದೊಂದು ಘಟನೆ, ಅದು ಒಬ್ಬ ಮನುಷ್ಯನ ಮೇಲಿಂದೇ ಅದೊಂದು ಪಿಕ್ಚರ್ ಅದೊಂದು ಡ್ರಾಮಾ ಮಾಡಿದ್ರು ಅದು. ಆ ಡ್ರಾಮಾ ನಮ್ಮಲ್ಲಿ ಎಲ್ಲರೂ ಕೆಲ ಕೇಳ್ಕೊಳ್ಳಿ, ನನ್ನ ಪಾರ್ಟ್ನರ್ಸ್ ಹುಬ್ಳಿಕರ ಆಗಲಿ, ನಮ್ಮ ಇವರು ಕುಕ್ಕರ್ಣಿ ಅವರು, ಆಮೇಲೆ ಇವರು ಶ್ಯಾಮರಾವ್, ಭಾಳ ಮಂದಿ ಇದ್ದೀರ ಅಲ್ಲಿ ಎಲ್ಲರೂ, ಏ ನೀನು ಆ ಪಿಕ್ಚರ್ ತೊಗೊಂಡು ಬಂದ್ಬಿಡು, ಇದು ಡ್ರಾಮಾ ತೊಗೊಂಡು ಬಂದ್ಬಿಡು ಹುಬ್ಳಿಗೆ ಅಂತೇಳಿದ್ರು. ನಾನು ಬಾಂಬೆಗೆ ಹೋದೆ. ಬಾಂಬೆಗೆ ಹೋದಿದ್ದು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅವರಿಗೆ ಕಾಂಟ್ಯಾಕ್ಟ್ ಮಾಡೋದು ಅವರಿಗೆ ಮಾಡಿಬಿಟ್ಟೆ. ಅತ್ರೆ ಅವ್ರ ಮನೆಗೆ ಹೋಗ್ಬಿಟ್ರಿ ಸೀದಾ, ಪಿ ಕೆ ಅತ್ರೆ, ಇದು ದೊಡ್ಡ ಇದು ರೀ ಅವರು ಸಂಪಾದಕರು. ಅಲ್ಲಿ ಹೋದೆ, ಅವ್ರು ಹೋದ್ರೆ ಫೋನಾಯ್ತು ಮೀ ಅಂದರು, ಮರಾಠಿ ಒಳಗೆ ಕೇಳಿದ್ರು, ಸಾಹೇಬ್ ಮೀ ಹುಬ್ಳಿಯು ನಾಲೇಲ ಅಂತಂದರು. ಎಲ್ಲಿ ಕಾಯ್ ಕಾ ಕಾಯ್ ಕಾಮ ಅಂತಂದರು. ತುಮ್ ಸರ್ ಮರಾಠಿ ಡ್ರಾಮಾ ಬಾಯಿದೆ ಹುಬ್ಳಿಲ ಅಂತಂದು. ಅಚ್ಛಾ ತುಮ್ಮ ಏಕ್ ಕಾಮ್ ಕರ, ಮೀ ಏಕ್ ನಂಬರ್ ಲೇತು, ಫೋನ್ ಕರೆದು ತುಮಿ ತಿಕ್ಕಡಿ ಜಾ ಅಂತಳು, ಮತ್ತೊಬ್ಬರ ಕಡೆ ಹೋಗ್ಬಿಡಿ ಅಲ್ಲಿ ಅಂತ. ಆಮೇಲೆ ಅಲ್ಲಿ ಅದು ಹೋದೆ, ಅಲ್ಲಿ ಒಬ್ಬರು ಅವ್ರಿಗೆ ಹೇಳಿದ್ರು, ಏ ಇವ್ ಹುಡುಗ ಬರ್ತಾನ, ಅವನಿಗೇನ ಅದು ಡ್ರಾಮಾ ಮಾಡಬೇಕು, ತೋ ಮೀನವೇತು ಹುಬ್ಳಿಗೆ ಅದೊಂದು ಮಾತಾಡಿ ಅಂತ. ಆಗಿನ ಕಾಲದೊಳಗೆ 4,000 ರೂಪಾಯಿ ಅವ್ರಿಗೆ, ನಾನು ಗಾಬರಿ ಆಗಿಬಿಟ್ಟೆ. 4,000 ರೂಪಾಯಿ ಎಲ್ಲಿ, ನಮ್ಮಲ್ಲಿ ಮರಾಠಿ ಒಳಗೆ ಎಲ್ಲ ಆಗಬೇಕು, ಇದು ನಾನು ಕನೆಕ್ಷನ್ ಯಾರು ಆಗ್ಬೇಕಂತ. ಆಮೇಲೆ ಏನೇ ಇರಲಿ ಆಗಲಿ ಅಂತೇಳಿ 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ಆ ಮರಾಠಿ ಡ್ರಾಮಾ ತೊಗೊಂಡು ಬಂದೆ. ಆ ಡ್ರಾಮಾ ತೊಗೊಂಡು ಬಂದು ನಾನು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ಒಂದೇ ದಿವಸನಾಗೆ ಬುಕ್ ಎಲ್ಲ 3,000 ಚೇರ್ ಎಲ್ಲ ಮುಗಿದು ಹೋಗ್ಬಿಟ್ಟು ರೀ. ಅಷ್ಟೊಂದು ಫೇಮಸ್ಸು, 10,000 ರೂಪಾಯಿ ಕನೆಕ್ಷನ್ ಆಯಿತು. ಎಲ್ಲರೂ ನಮ್ಮ ಗೆಳೆಯರು ಕೂಡಿ ಅದೆಲ್ಲ ಅರೇಂಜ್ಮೆಂಟ್ ಮಾಡಿದರು. ಮಾಡಿದ್ರೆ ನಿಮ್ಗೆ ಹೇಳ್ತೀನಿ ಆ ಪಿಕ್ಚರ್ ಎಲ್ಲಿ ನೋಡಿದಲ್ಲಿ ಮರಾಠಿ ಡ್ರಾಮಾ ನೋಡ್ಲಿಕ್ಕೆ ಬಂದವ್ರು, ಇಡೀ ಹುಬ್ಳಿ ತುಂಬ ಎಲ್ಲ ಹೋಟೆಲ್ದಾಗ ಎಲ್ಲ ಬರೇ ಮರಾಠಿ ಡ್ರಾಮಾ ನೋಡ್ಲಿಕ್ಕೆ ಬಂದವ್ರೆ ಆಗಿಬಿಟ್ರೆ. ಮ್ಯೂಸಿಕಲ್ ಆಯಿತು, ಅದೇ ಆರಾಧನಾ ಅದೆಲ್ಲ ರಿಲೀಸ್ ಆಗಿತ್ತು ಅವಾಗ. ಎಲ್ಲಿ ಹೋದಲ್ಲಿ ಅವೇ ಆರಾಧನಾ, ಬೇರೆ ಸಪ್ನ ಕಿರಾಣಿ ಅದು ಇದು ಇಂಥವು ಬರೋದು, ಎಲ್ಲ ಕಡೆ ಬರೇ ಕಿಶೋರ್ ಕುಮಾರ್ ಅಂತ ಇದು ಆಗಿತ್ತು. ಹೀಗಾಗಿ ಅವನದು ಒಂದು ಬಾಯಿಯಲ್ಲಿ ಹುಬ್ಳಿ ಬೆಳಗಾವದಲ್ಲಿ ಯಾರೋ ಒಬ್ರು ಪ್ರೋಗ್ರಾಮ್ ಮಾಡಿದ್ರು, ಆ ಪ್ರೋಗ್ರಾಮಕ್ಕೆ ಅವ್ರು ಕರೆಸಿದ್ರು. ರಾವ್ಜಿ ಬಾಯಿ ಏನಿದ್ದ ಅವ ಕಾಂಟ್ರಾಕ್ಟರ್, ಮೇನ್ ಕಾಂಟ್ರಾಕ್ಟರ್ ನನಗೆ ಬಾ ಅಂತ ಹೇಳ್ದ ಬೆಳಗಾವಕ್ಕೆ ಹುಬ್ಳಿಯಿಂದ. ಅಲ್ಲಿ ಹೋದ ಕೂಡಲೇ ಪ್ಲೇನ್ಲೇ ಬಂದವ ಕಿಶೋರು, ಅವ ಇಂಟ್ರೊಡಕ್ಷನ್ ಮಾಡ್ದ. ಮಾಡಿದ ಕೂಡಲೇ ನಂದು ಒಂದು ದೋಸ್ತಿ ಇಷ್ಟ ಆಯ್ತು, ಅಂಥ ದೋಸ್ತಿ ಯಾವಾಗಲೂ ಆಗಲಿಲ್ಲ, ನಾವು ಹೇಳ್ದಾಗ ಕೇಳವ್ರು ಅವ್ರು ಎಲ್ಲಿ ಹೋದಲ್ಲಿ ನನಗೆ ಹೋಗ್ಬೇಕು ಅನ್ಕಲಿ ಕಾ ಆಯ್ತು ಮೈ ಅಬಿ ಹುಬ್ಳಿ ಮೇಲೆ ಜಲ್ದಿ ಬಾಗೋ ಜಲ್ದಿ ಬಾಗೋ ಅವ್ರು ಎಲ್ಲಿ ಅರೆ ಬಾಗೋ ಕಾ ಬಾಗೋ ಮೈ ತೋ ಹುಬ್ಳಿ ಬೇವು ಬಾಗ್ಲಾಕ ಕಾ ಹೇ ನೈನೇ ತುಂಬ ಜಲ್ದಿ ಆನ ಅಂತ ಅಂದ್ರೆ ಅಷ್ಟೊಂದು ನನ್ನ ಪ್ರೀತಿ ಮೇಲೆ ಆಗುತ್ತೆ ರೀ. ಎಲ್ಲಿ ಹೋದಲ್ಲಿ ಯಾರೇ ಹೋದ್ರೆ ಎಲ್ಲರ ಕಿಶೋರ್ ಕುಮಾರ್ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ಅಂಕಲಿಕ್ ಲೇಖಾವ್ ಅಂಕಲಿಕ್ ಲೇಖಾವ್ ನೈತೋ ನಯ ಹಂಗೆ ಮೈ ಅವ್ ಭಯಂಕರ ಮೂಡಿ ಬಿಡೋ ರೀ. ಆಗಿನ ಕಾಲದಾಗ ಅವ ಪ್ರತಿಯೊಂದು ಹಾಡಿಗೆ 72ನೇ ಇಸ್ವಿಯಲ್ಲಿ 25,000 ರೂಪಾಯಿ ತಗೋತಿದ್ದ. ದಿವಸ 3 ಹಾಡುಗಳಲ್ಲಿ 75,000 ರೂಪಾಯಿ, 75,000 ರೂಪಾಯಿ ಕುಡಿದು ಎಟ್ರೆ ರಿಸಿಟ್ಟು ಒಂದು ಹಾಡಿಗೆ 1,000 ರೂಪಾಯಿ, 72,000 ರೂಪಾಯಿ ಬ್ಲ್ಯಾಕ್. ಏನು ಮಾಡಬೇಕಮ್ಮ ಹಿಂಗೆ ಮಾಡಿ ಎಷ್ಟೋ ಮಂದಿ ಅವ್ರು ಏನು ಮಾಡಿದ್ರು, ಅವ್ರು ತಲೆಗೂ ತಳಗಿಟ್ಕೊಂಡು ಮಾಡೋದು ಎಲ್ಲ ನೌಕರದಾರ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ನನಗೆ ನನ್ನ ದೋಸ್ತಿ ಆಯ್ತು ಅಂಕಲ್ಗೆ ಅಭಿ ತುಮ್ ಮೇರೆ ಪಾಸ್ ರಾವ್ ತುಮ್ ಮೇರೆ ಪಿ ಎ ಬನೋ ತುಮಕು ಜೋ ಬಿ ಕರೋ ತುಮಕು ಕಿತ್ತಾ ಪೈಸಾ ಹೋ ನಮ್ಮ ಮೈನೆಕು ಪಗಾರ ತುಮ್ ಲೇನೋ ತುಮ್ ಮ್ಯೂಸಿಕ್ ಕಾ ಸಮಾಲೋ ಯಾ ಸಾಂಗ್ ಕಾ ರಿಕಾರ್ಡಿಂಗ್ ಕಾ ಚಲಾವು ಪೂಛ ಬಿಚ್ ಕರೋ ಕಿಧರ್ ಭಿ ಜನ ಆಯ್ತು ತುಮ್ ತುಮ್ ರಹೋ ಮೇರೆ ಪಾಸ್ ಅಂತ. ಅರೆ ಮೈ ಕೈಸ ರಹೋ ಮೇರೆ ತೋ ಫ್ಯಾಮಿಲಿ ಹುಬ್ಳಿ ಮೇ ಓ ಮುಜೆ ಮಾಲೂಮ್ ನೈ ತುಮ್ ರಹೋ ಮೇರೆ ಪಾಸ್ ತುಮ್ ರೇ ತುಮ್ಮ ಆರಾಮ್ ಸೇ ರಹೋಗ ಅಷ್ಟೊಂದು ನನ್ನ ಮೇಲೆ ವಿಶ್ವಾಸ ಆಗಿದ್ರು. ಅದು ದೇವ್ರಿಗೆ ಗೊತ್ತು ಅವ ಎಲ್ಲಿ ಎಂಥ ದೊಡ್ಡ ಯುವ ನಿರ್ಮಾಪಕ ನಿರ್ದೇಶಕ ಸ್ಟುಡಿಯೋ ಓನರು ಆರ್ಟಿಸ್ಟು ಸಿಂಗರು ಅಂಥವ್ರು ನನ್ನ ಜೊತೆ ಆಯಿತು. ಒಂದು ದಿವಸ ಏನು ಹೇಳ್ತೀನಿ ತಮಗೊಂದು ಆಶ್ಚರ್ಯ ಹೇಳ್ತೀನಿ. ನಾನು ಹುಬ್ಳಿಯಿಂದ ನಾನು ಇದು ಕೊಟ್ಟೆ ಬಾಂಬೆಕ ಪೇಪರ್ದಲ್ಲಿ ಅಲವಾಟ ಹೇಳ್ತೀನಿ. ಇವತ್ತಿನ ದಿವಸ ಸಣ್ಮುಖ ಇದ್ರಲ್ರಿ ಸಣ್ಮುಖ ಆನಂದ ಹಾಲ್ ಅದಾರೆ ಬಾಂಬೆಯಲ್ಲಿ ದೊಡ್ಡ ಹಾಲ್ ಅದು 3,000ದು ಕಿಶೋರ್ ಕುಮಾರ್ ಅಣ್ಣ ಆಯ್ತದ ಅಂತ. ನಾನು ಹೋದೆ ನನ್ನ ರೂಮಿಗೆ ಹೋದೆ ಹೋಗಿಸಿಂದ ನನಗೆ ಅಷ್ಟರೊಳಗೆ ಅಷ್ಟು ಸುಲಕ್ಷಣ ಪಂಡಿತ ಆಯಿತು ಅವ್ರದ್ದು ತುಂಬ ದೋಸ್ತಿ ಆಗಿತ್ತು. ನಾನೇನು ಮಾಡ ಅವ್ರಿಗೆ ಗೊತ್ತೇ ಇಲ್ಲ ನಾನು ಬಂದಿದ್ದು ಬೆಂಗಳೂರು ಹುಬ್ಳಿಗೆ ಬೈದು ಬಾಂಬೆಗೆ ಹುಟ್ಟಿದ್ದೆ ಗೊತ್ತಿಲ್ಲ. ಅವರಿಬ್ಬರು ಹಾಡ್ತಾಯಿದ್ರು ಸಣ್ಮುಖಾನಂದ ಹಾಲ್ದೊಳಗೆ. ನಾನು ರಾತ್ರಿ ಹೋದೆ 8 ಗಂಟೆಗೆ. ಹೋದ ಕೂಡಲೇ ನಾನು ಹೊರಗೆ ಹಿಂಗೆ ನಿಂತುವಾಗ ಬಾಜುಕ ಇದು ಇರ್ತದ್ರೆ ಅಲ್ಲಿ ನಿಂತು ನೋಡಿದೆ ಇಬ್ಬರು ಮಾಯಿ ಕಟ್ಕೊಂಡೇ ಹಾಡ್ತಾಯಿದ್ರು. ನನ್ನ ನೋಡಿದ ಕೂಡಲೇ ಸುಲಕ್ಷಣ ಪಂಡಿತ್ ನೋಡು ಹಾಯ್ ಅಂತಂದು. ಆಮೇಲೆ ಇವನು ನೋಡ್ದ ಕಿಶೋರು ಓ ಹಾಯ್ ಅಂತಂದ. ಎಲ್ಲರೂ ನನ್ನ ನೋಡಕ್ಕೆ ಬಂದರು, ಯಾರು ಇವ ಏ ಕೋನ ಏವು ಲಡ್ಕ ಅಂತೇಳಿ. ಅಂದ್ರೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಬರಬೇಕಾದ್ರು ಅಂತಂದ್ರೆ ನಮ್ಮಲ್ಲಿ ಏನಿದೆ ಅದು ಒಂದೆಲ್ಲ